Hello friends, welcome to Jhanvitha Creations. Friends, with the design ge needle bandu 10 tagondini 6 elidarana tegdu na takondidini friends. Neevinadru first time nortidre please nam channel na subscribe maadi. Agene Facebook alli nadru watch maartidre Facebook page follow maadi. Madlige nanu illi lock maatkolta ini athwa single crochet na maatkoltini. Lock andru kuda bande single crochet andru kuda bande. Ee riti ond sala lock maadi 2 chain na haakolta ini. Needle mele one sala darana sutkolbeku adra pakkadalle hogi darana tandu eridrinda ondu matte eridlu pinda ondu ee riti ondu double crochet kambana maatkolbeku needle mele matte one sala darana sutkoltini adra pakkadalle hogi darana tandu mattondu double crochet kambana maatkoltini friends idondu tumbane easy design agene one simple saree galige cotton saree galige ಹಾಕೊಳ್ಳಬಹುದಂತ ಡಿಸೈನ್ ತುಂಬಾ ಬಿಗಿನರ್ಸ್ ಗಂತೂ ಈ ಡಿಸೈನ್ ತುಂಬಾನೇ ಇಷ್ಟ ಆಗುತ್ತೆ ನೀವೊಮ್ಮೆ ಟ್ರೈ ಮಾಡಬಹುದು ಇದನ್ನ ಇವಾಗ ಸ್ವಲ್ಪ ದಾರನ ಮೇಲೆತ್ತಿ ಒಂದು ಬೀಡ್ನ ಹಾಕೊಳ್ತೀನಿ ಇಲ್ಲಿ ನೀವು ಇಂತದೇ ಬೀಡು ಅಂತ ಏನಿಲ್ಲ ನಿಮಗೆ ಯಾವ ಬೀಡ್ ಇಷ್ಟನೋ ಆ ಬೀಡ್ನ ಹಾಕೊಳ್ಳಬಹುದು ನಾನು ಇಲ್ಲಿ ಸ್ವಲ್ಪ 3 mm ಗಿಂತ ಸ್ವಲ್ಪ ದೊಡ್ಡ ಸೈಜ್ ಬೀಡ್ನ ಹಾಕೊಳ್ತೀನಿ ಈ ರೀತಿ ಬೀಡ್ನ ಇನ್ಸರ್ಟ್ ಮಾಡಿ ಲಾಕ್ ಮಾಡಿ ಒಂದು ಚೈನ್ ಅನ್ನು ಹಾಕಿ ಮತ್ತೆ ನಿಡಲ್ ಮೇಲೆ ದಾರನ ಸುತ್ತಿಕೊಂಡು ಎರಡು ಕಂಬಗಳಿರುತ್ತಲ್ಲ ಸೊ ಸ್ಟಾರ್ಟಿಂಗ್ 2 ಚೈನ್ ಇರುತ್ತಲ್ಲ ಅದನ್ನು ಬಿಟ್ಟು ಇನ್ನೆರಡು ಕಂಬಗಳನ್ನ ಒಟ್ಟಿಗೆ ಸೇರಿಸಿ ನಾನು ಕಂಬನ ಮಾಡ್ಕೊಳ್ತೀನಿ ಎರಡರಿಂದ ಒಂದು ಮತ್ತೆರಡು ಲೂಪಿಂದ ಒಂದು ಈ ರೀತಿ ಒಂದು ಡಬಲ್ ಕ್ರೋಷೆ ಕಂಬನ ಮಾಡ್ಕೊಳ್ಬೇಕು ಮತ್ತೆ ನಿಡಲ್ ಮೇಲೆ ದಾರನ ಸುತ್ತಿಕೊಂಡು ಅವೆರಡು ಕಂಬಗಳ ಮಧ್ಯದಲ್ಲಿ ಈ ರೀತಿ ನಾನು ಎರಡು ಕಂಬ ಒಟ್ಟಿಗೆ ಸೇರಿಸಿ ನಾನು ಕಂಬನ ಮಾಡ್ಕೊತೀನಿ ಅಂದರೆ ಡಬಲ್ ಕ್ರೋಷೆ ಕಂಬನ ಎರಡು ಕಂಬ ಒಟ್ಟಿಗೆ ಸೇರಿಸಿ ಈ ರೀತಿ ಮಾಡ್ಕೊಳ್ಬೇಕು ಡಬಲ್ ಕ್ರೋಷೆ ಕಂಬನ ಮಾಡಿ ಮತ್ತೆ ನಿಡಲ್ ಮೇಲೆ ದಾರನ ಸುತ್ತಿಕೊಳ್ತೀನಿ ಸೇಮ್ ಪ್ಲೇಸ್ ಎರಡು ಕಂಬಗಳನ್ನ ಒಟ್ಟಿಗೆ ಸೇರಿಸ್ಕೊಂಡು ಈ ರೀತಿ ಮತ್ತೊಂದು ಡಬಲ್ ಕ್ರೋಷೆ ಕಂಬನ ಮಾಡ್ಕೊಳ್ತೀವಿ ನಾವಿಲ್ಲಿ 4 ಅಥವಾ 5 ಡಬಲ್ ಕ್ರೋಷೆ ಕಂಬಗಳನ್ನ ಮಾಡ್ಕೊಳ್ಬೇಕಾಗುತ್ತೆ 3 ಕಂಬ ಆಗಿದೆ ಇವಾಗ ಮಾಡ್ಕೊಳ್ತಿರೋದು 4ನೇ ಕಂಬನ ಇಲ್ಲೊಂದು ಸ್ಮಾಲ್ ಪೆಟಲ್ ರೀತಿ ಕಾಣಿಸುತ್ತೆ ತುಂಬ ಚೆನ್ನಾಗಿ ಬರುತ್ತೆ ಸೊ ಇಲ್ಲಿ ಇದಕ್ಕಿಂತ ಸ್ಮಾಲ್ ಸೈಜ್ ಬೀಡ್ನು ಕೂಡ ನೀವಿಲ್ಲಿ ಹಾಕ್ಕೊಳ್ಬೋದು ಸೊ ಮತ್ತೆ ನಿಡಲ್ ಮೇಲೆ ದಾರನ ಸುತ್ತಿಕೊಳ್ತೀನಿ ಅದನ್ನು ಈ ರೀತಿ ಸ್ಟ್ರೈಟಾಗಿ ಇಟ್ಕೊಳ್ಬೇಕು ದಾರನ ಸುತ್ತಿಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಒಂದು ಕಂಬನ ಮಾಡ್ಕೊಳ್ಬೇಕು ಸೊ ನಾವಿದನ್ನು ನಿಡಲ್ ಮೇಲೆ ದಾರನ ಸುತ್ತಿಕೊಂಡು ಕಂಬನ ಮಾಡ್ಕೊಳ್ಬೇಕಾಗುತ್ತೆ ಆ ಕಂಬ ಎಲ್ಲಿಗೆ ನೀಟಾಗಿ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಒಂದು ಮತ್ತೊಂದು ಕಂಬನ ಮಾಡ್ಕೊಳ್ಬೇಕು ಮತ್ತೆ ನಿಡಲ್ ಮೇಲೆ ನಾನು ದಾರನ ಸುತ್ತಿಕೊಳ್ತೀನಿ ಮತ್ತೊಂದು ಕಂಬನ ಅದ್ರ ಪಕ್ಕದಲ್ಲಿ ಮಾಡ್ಕೊಳ್ತೀನಿ ಸೊ ಎರಡು ಒಂದು ಪೆಟಲ್ಸ್ ಮಾಡಬೇಕು ಅಂದರೆ ನಾನು ಎರಡೇ ಎರಡು ಕಂಬಗಳನ್ನ ಸೇರಿಸಿ ಮಾಡ್ಕೊಳ್ತಿರೋದು ಅದಕ್ಕೋಸ್ಕರ ಈ ರೀತಿ ಎರಡು ಕಂಬಗಳನ್ನ ಮಾಡಿ ಒಂದು ಬೀಡ್ನ ಹಾಕ್ಕೊಳ್ತೀನಿ ಮತ್ತೊಂದು ಬೀಡ್ನ ಹಾಕ್ಕೊಂಡು ಈ ರೀತಿ ಬೀಡ್ನ ಲಾಕ್ ಮಾಡ್ಕೊಳ್ಬೇಕು ಲಾಕ್ ಮಾಡಿಕೊಂಡು ಒಂದು ಚೈನನ್ನು ಹಾಕ್ಕೊಳ್ಬೇಕು ಮತ್ತೆ ನಿಡಲ್ ಮೇಲೆ ದಾರನ ಸುತ್ತಿಕೊಂಡು ಎರಡು ಕಂಬಗಳಿದೆಯಲ್ವ ಸೊ ಎರಡನ್ನು ಸೇರಿಸಿ ನಾವು ದಾರನ ತಂದು ಡಬಲ್ ಕ್ರೋಷೆ ಕಂಬನ ಮಾಡ್ಕೊಳ್ಬೇಕು ಎರಡರಿಂದ ಒಂದು ಮತ್ತೆರಡು ಲೂಪಿಂದ ಒಂದು ಮತ್ತೆ ನಿಡಲ್ ಮೇಲೆ ದಾರನ ಸುತ್ತಿಕೊಳ್ಬೇಕು ಮತ್ತೆರಡರಿಂದ ಒಂದು ಮತ್ತೆರಡರಿಂದ ಒಂದು ಇದನ್ನು ನಾವು ಡಬಲ್ ಕ್ರೋಷೆ ಕಂಬ ಅಂತ ಕರಿತೀವಿ ಅಂದರೆ ಎರಡು ಸಲ ದಾರನ ಮೇಲೆ ತೆಗಿತಾ ಬಂದರೆ ಡಬಲ್ ಕ್ರೋಷೆ ಕಂಬ ಅಂತ ಕರಿತೀವಿ ಸೊ ಇಲ್ಲಿ 4 ಅಥವಾ 5 ನಿಮಗೆ ಎಷ್ಟು ಹಾಕ್ಬೋದು ಅಂತ ಗೊತ್ತಾಗುತ್ತೆ ಅಲ್ಲಿ ಹಾಕ್ಕೊಳ್ಬೇಕಿದ್ರೆ 4 ಕಂಬ ಅಥವಾ 5 ಕಂಬಗಳನ್ನು ಕೂಡ ಮಾಡ್ಕೊಳ್ಬೋದು ಈ ರೀತಿ ಇನ್ನೊಂದು ಪೆಟಲ್ಸ್ ಆಯಿತು ನೋಡ್ತಿರ್ಬೋದು ಈ ರೀತಿ ಸ್ಮಾಲ್ ಪೆಟಲ್ಗಳ ರೀತಿಯಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ತುಂಬಾ ಈಸಿ ಡಿಸೈನ್ ಇದು ಅಂತಲೇ ಹೇಳ್ಬೋದು ಮತ್ತೆ ನಿಡಲ್ ಮೇಲೆ ದಾರನ ಸುತ್ತಿಕೊಳ್ತೀನಿ ಅದನ್ನು ಸ್ಟ್ರೈಟಾಗಿ ಇಟ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಮತ್ತೊಂದು ಕಂಬನ ಮಾಡ್ಕೊಳ್ತೀನಿ ಇಲ್ಲಿ ನಾನು ಎರಡು ಕಂಬಗಳನ್ನ ಮಾಡ್ತಿರೋದು ಸೊ ಎರಡು ಕಂಬಗಳನ್ನ ಸೇರಿಸಿ ಮತ್ತೆ ನಾವು ಕಂಬಗಳನ್ನ ಮಾಡ್ಕೊಳ್ಬೇಕಾಗುತ್ತೆ ಮತ್ತೆರಡು ಲೂಪಿಂದ ಒಂದ್ಸಲ ದಾರನ ಮೇಲೆ ತೆಗಿಬೇಕು ಮತ್ತೆರಡು ಲೂಪಿಂದ ಒಂದ್ಸಲ ದಾರನ ಮೇಲೆ ತೆಗಿಬೇಕು ಎರಡು ಕಂಬ ಆಯ್ತಲ್ವಾ ಸೊ ಮತ್ತೊಂದು ಬೀಡ್ನ ಹಾಕ್ಕೊಳ್ಬೇಕು ನೀವಿಲ್ಲಿ ತೀರಾ ಇದಕ್ಕಿಂತ ಸ್ಮಾಲ್ ಸೈಜ್ ಬೀಡ್ನು ಕೂಡ ಹಾಕ್ಕೊಳ್ಬೋದು ಅಥವಾ ಸ್ವಲ್ಪ ಉದ್ದವಾಗಿ ಉದ್ದ ರೀಫಿಲ್ ಶೇಪಲ್ಲಿ ಇರೋ ಬೀಡ್ನು ಕೂಡ ಹಾಕ್ಕೊಳ್ಬೋದು ಬೀಡ್ನ ಇನ್ಸರ್ಟ್ ಮಾಡಿ ಬೀಡ್ನ ಲಾಕ್ ಮಾಡ್ಕೊಳ್ಬೇಕು ಮತ್ತೊಂದು ಚೈನನ್ನು ಕೂಡ ಹಾಕ್ಕೊಳ್ಬೇಕಾಗುತ್ತೆ ಸಾರಿ ಫ್ರೆಂಡ್ಸ್ ನಾನು ಇಲ್ಲಿ ಹಾಕಿಲ್ಲ ಮತ್ತೆ ಬಿಚ್ಚಿಕೊಂಡು ಹಾಕ್ಕೊಳ್ತೀನಿ ಸೊ ಬೀಡ್ನ ಇನ್ಸರ್ಟ್ ಮಾಡಿ ಬೀಡ್ನ ಲಾಕ್ ಮಾಡ್ಕೊಳ್ಬೇಕು ಇಲ್ಲೊಂದು ಚೈನ್ ಹಾಕ್ಕೊಂಡಿದ್ದೆ ಸ್ಟಾರ್ಟಿಂಗು ಸೊ ಇಲ್ಲಿ ಹಾಕ್ಕೊಂಡಿಲ್ಲ ನೀವು ಹಾಕ್ಕೊಳ್ಬೇಕಿದ್ರೆ ಚೈನನ್ನು ಹಾಕ್ಕೊಳ್ಳಿ ಹಾಕ್ಕೊಳ್ಳದೆ ಇದ್ರೂ ಕೂಡ ನಡೆಯುತ್ತೆ ನಾವು ಯಾವ ರೀತಿ ಸ್ಟಾರ್ಟಿಂಗ್ ಮಾಡಿರ್ತೀವೋ ಅದೇ ರೀತಿ ಮಾಡ್ಕೊಳ್ತಾ ಹೋಗಬೇಕಾಗುತ್ತೆ ಸೊ ನಾನು ಬಿಚ್ಚಿ ಹಾಕ್ಕೊಳ್ತೀನಿ ಅದನ್ನು ಮತ್ತು ಇಲ್ಲೂ ಕೂಡ 4 ಕಂಬಗಳನ್ನ ಮಾಡ್ಕೊಳ್ತೀನಿ 4 ಅಥವಾ 5 ಕಂಬಗಳು ಮೊದಲನೇ ಪೆಟಲ್ಸಲ್ಲಿ ನೀವು ಎಷ್ಟು ಕಂಬಗಳನ್ನ ಮಾಡಿರ್ತೀರೋ ಅಷ್ಟೇ ಕಂಬಗಳನ್ನ ಮಾಡ್ಕೊಳ್ಬೇಕಾಗುತ್ತೆ
ಸೊ ಈ ರೀತಿ ಒಂದು ಮೂರು ಪೆಟಲ್ನ ಮಾಡ್ಕೊಂಡಿದ್ದೀನಿ ನಾನು, ನೋಡ್ತಿರ್ಬೋದು. ನಂತರ ನೀಡಲ್ ಮೇಲೆ ಒಂದ್ಸಲ ದಾರನ ಸುತ್ತಕೊಳ್ತೀನಿ. ನಾವು ಎರಡು ಕಂಬಗಳನ್ನ ಸೇರಿಸಿ ಮತ್ತೊಂದು ಕಂಬನ ಮಾಡ್ಕೊಳ್ಬೇಕು. ಸೊ ಮೂರು ಪೆಟಲ್ಸ್ ಕಂಪ್ಲೀಟ್ ಆಗಿದೆ. ಇಲ್ಲಿ ಎರಡೆರಡು ಪೆಟಲ್ಸ್ನು ಕೂಡ ನೀವು ಇಲ್ಲಿ ಮಾಡ್ಕೊಳ್ಬೋದು. ಸೊ ಈ ರೀತಿಯಾಗಿ ಬರುತ್ತೆ, ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಒಂದೇ ಸ್ಟೆಪ್ಪಲ್ಲಿ ಹಾಕುವಂಥ ಡಿಸೈನ್ ಇದು. ಸಿಂಪಲ್ ಸ್ಯಾರಿಗಳಿಗೆ ಇದನ್ನು ಒನ್ ಅವರ್ ಒಳಗಡೆ ಮಾಡ್ಕೊಳ್ಬೋದು. ನಂತರ ನಾನು ನಿಡಲ್ ಮೇಲೆ ಒಂದ್ಸಲ ದಾರನ ಸುತ್ತಕೊಳ್ತೀನಿ. ಅಲ್ಲಿಂದನೇ ಅದನ್ನು ಸ್ಟ್ರೈಟಾಗಿ ಇಟ್ಕೊಂಡು ಇವಾಗ ನಾವು ಕಂಬಗಳನ್ನ ಮಾಡ್ಕೊಳ್ಬೇಕು. ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಇಟ್ಕೊಂಡು ಸ್ಟ್ರೈಟಾಗಿ ಕಂಬನ ಮಾಡ್ಕೊಳ್ಬೇಕು. ಎರಡರಿಂದ ಒಂದು, ಮತ್ತೆರಡರಿಂದ ಒಂದು, ಮತ್ತೆ ನಿಡಲ್ ಮೇಲೆ ದಾರನ ಸುತ್ತಕೊಳ್ತೀನಿ. ಬಟ್ಟೆಗೆ ನಿಡಲ್ನ ಚುಚ್ಚಿ ದಾರನ ತಂದು ಮತ್ತೊಂದು ಕಂಬನ ಮಾಡ್ಕೊಳ್ತೀನಿ. ಸೊ ಇಲ್ಲಿ ನಾವು ಸ್ಟಾರ್ಟಿಂಗು 4 ಅಥವಾ 5 ಕಂಬಗಳನ್ನ ಮಾಡ್ಕೊಳ್ಬೇಕಾಗುತ್ತೆ. 3 ಕಂಬ ಆಗಿದೆ. ಮತ್ತೆ ನಿಡಲ್ ಮೇಲೆ ದಾರನ ಸುತ್ತಕೊಳ್ತೀನಿ. ಅದ್ರ ಪಕ್ಕದಲ್ಲೇ ಹೋಗಿ ದಾರನ ತಂದು ಎರಡರಿಂದ ಒಂದು, ಮತ್ತೆರಡು ಲೂಪಿಂದ ಒಂದು. ಫ್ರೆಂಡ್ಸ್ ಇಲ್ಲಿ ನೋಡ್ತಿರ್ಬೋದು 4 ಕಂಬ ಆಗಿದೆ. ಮತ್ತೊಂದು ಕಂಬನ ಮಾಡ್ಕೊಳ್ತೀನಿ. ಐದು ಕಂಬಗಳನ್ನ ನಾನು ಇಲ್ಲಿ ಮಾಡ್ಕೊಂಡಿದ್ದೀನಿ. 3 ಪೆಟಲ್ಸ್ ಆದಮೇಲೆ 5 ಕಂಬಗಳನ್ನ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ಒಂದು 2 ಚೈನ್ ಅಥವಾ 3 ಚೈನ್ನ ಹಾಕ್ಕೊಳ್ಬೇಕಾಗುತ್ತೆ. ನಾನು 2 ಚೈನನ್ನು ಹಾಕಿ ನಿಡಲ್ ಮೇಲೆ ದಾರನ ಸುತ್ತಕೊಂಡು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೀಟಾಗಿ ಇಟ್ಕೊಂಡು ಈ ರೀತಿ ಮತ್ತೊಂದು ಕಂಬನ ಮಾಡ್ಕೊಳ್ತೀನಿ. ಸೊ 2 ಚೈನ್ ಆದಮೇಲೂ ಕೂಡ ನಾವು ಮತ್ತೆ 5 ಕಂಬಗಳನ್ನ ಮಾಡ್ಕೊಳ್ಬೇಕಾಗುತ್ತೆ. ಅದೇ ಪ್ಲೇಸ್ ಅಂದರೆ ಪಕ್ಕದಲ್ಲೇ ನಾವು ಕಂಬಗಳು ನೀಟಾಗಿ ಬರೋ ಹಾಗೆ ಮಾಡ್ಕೊಳ್ಬೇಕು. ನೀವು ಈ ಡಿಸೈನ್ನ ಸ್ಯಾರಿಗೆ ಹಾಕ್ಕೊಳ್ಬೇಕಿದ್ರೆ ಸ್ಯಾರಿ ಪಲ್ಲನ್ನ ರೈಟ್ ಸೈಡ್ ಇಟ್ಕೊಂಡು ಹಾಕ್ಕೊಳ್ಬೇಕಾಗುತ್ತೆ. ಸೊ 3 ಕಂಬ ಆಗಿದೆ, ಮತ್ತೊಂದು ಕಂಬನ ಮಾಡ್ಕೊಳ್ತೀನಿ. ಒಟ್ಟು 5 ಕಂಬಗಳನ್ನ ಮಾಡ್ಕೊಳ್ಬೇಕು. ನಿಡಲ್ ಮೇಲೆ ದಾರನ ಸುತ್ತಕೊಳ್ಬೇಕು. ನಿಡಲ್ನ ಬಟ್ಟೆಗೆ ಚುಚ್ಚಿ ದಾರನ ತಂದು ಎರಡರಿಂದ ಒಂದು, ಮತ್ತೆರಡು ಲೂಪಿಂದ ಒಂದು. ಫ್ರೆಂಡ್ಸ್ ಇಲ್ಲಿ ನೋಡ್ತಿರ್ಬೋದು ಈ ಸೈಡು 5 ಕಂಬ, ಆ ಸೈಡ್ 5 ಕಂಬ, ಮಧ್ಯದಲ್ಲಿ ಕುಚ್ಚು ಕಟ್ಟಿಕೊಳ್ಳೋದಕ್ಕೆ ನಾನು 2 ಚೈನ್ ಹಾಕ್ಕೊಂಡು ಜಾಗನ ಬಿಟ್ಕೊಂಡಿದ್ದೀನಿ. ಸೊ ಇವಾಗ ನಾನು ನಿಡಲ್ ಮೇಲೆ ದಾರನ ಸುತ್ತಕೊಳ್ತೀನಿ. ಮತ್ತೆ 3 ಪೆಟಲ್ಸ್ಗಳನ್ನ ಮಾಡ್ಕೊಳ್ಬೇಕಾಗುತ್ತೆ. ಸೊ ನಿಡಲ್ ಮೇಲೆ ದಾರನ ಸುತ್ತಕೊಂಡು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೀಟಾಗಿ ಇಟ್ಕೊಂಡು ಕಂಬನ ಮಾಡ್ಕೊಳ್ಬೇಕು. ಈ ರೀತಿ ಬಟ್ಟೆಗೆ ಚುಚ್ಚಿ ದಾರನ ತಂದು ಡಬಲ್ ಕ್ರೋಷೆ ಕಂಬನ ಮಾಡ್ಕೊಳ್ಬೇಕು. ಮತ್ತೆ ನಿಡಲ್ ಮೇಲೆ ದಾರನ ಸುತ್ತಕೊಂಡು ಅದ್ರ ಪಕ್ಕದಲ್ಲೇ ಹೋಗಿ ದಾರನ ತಂದು ಮತ್ತೊಂದು ಡಬಲ್ ಕ್ರೋಷ. ನಂತರ ಸ್ವಲ್ಪ ದಾರನ ಮೇಲೆತ್ತಿ ಮತ್ತೊಂದು ಬೀಡ್ನ ಹಾಕ್ಕೊಳ್ಬೇಕು. ಸೊ ಬೀಡ್ನ ಇನ್ಸರ್ಟ್ ಮಾಡಿ ಬೀಡ್ನ ಲಾಕ್ ಮಾಡ್ಕೊಳ್ಬೇಕು. ನಂತರ ಒಂದು ಚೈನನ್ನು ಹಾಕ್ಕೊಂಡು ನಿಡಲ್ ಮೇಲೆ ದಾರನ ಸುತ್ತಕೊಂಡು ಮತ್ತು 2 ಕಂಬಗಳನ್ನ ಒಟ್ಟಿಗೆ ಸೇರಿಸಿ ನಾವು ಮತ್ತೊಂದು 4 ಅಥವಾ 5 ಕಂಬಗಳನ್ನ 2 ಕಂಬಗಳನ್ನ ಸೇರಿಸಿ ಮಾಡ್ಕೊಳ್ಬೇಕಾಗುತ್ತೆ. ಈ ರೀತಿಯಾಗಿ ಮಾಡ್ಕೊಳ್ಬೋದು ಫ್ರೆಂಡ್ಸ್. ತುಂಬ ಈಸಿ ಡಿಸೈನ್, ಬಿಗಿನರ್ಸು ಕೂಡ ಆರಾಮಾಗಿ ಈ ಡಿಸೈನ ಹಾಕ್ಕೊಳ್ಳೋದನ್ನ ಕಲಿಬೋದು. ತುಂಬಾ ಈಸಿ ಇದೆ. ತುಂಬ ಸಿಂಪಲ್ ಸ್ಯಾರಿಗಳಿಗೆ, ಕಾಟನ್ ಸ್ಯಾರಿಗಳಿಗೆ ಅಥವಾ ಆದಷ್ಟು ಬೇಗ ಬೇಗ ಹಾಕುವಂಥ ಸ್ಯಾರಿಗಳಿಗೆ ಹಾಕ್ಕೊಳ್ಬೋದು. ಸೊ ಬೇಗ ನಮಗೆ ಸ್ಯಾರಿಗೆ ಕುಚ್ಚ ಬೇಕು ಅನ್ನೋರಿಗೆ ಈ ಡಿಸೈನ್ ಒಮ್ಮೆ ಟ್ರೈ ಮಾಡ್ಬೋದು ಫ್ರೆಂಡ್ಸ್. ಸೊ ಇಲ್ಲಿ ಒಂದು ಪೆಟಲ್ಸ್ ಆಯಿತು ಅಲ್ವಾ. ಸೊ ಮತ್ತೊಂದು ಪೆಟಲ್ಸ್ನ ಮಾಡ್ಕೊಳ್ಳೋದಕ್ಕೆ ನಿಡಲ್ ಮೇಲೆ ಒಂದ್ಸಲ ದಾರನ ಸುತ್ತಕೊಳ್ತೀನಿ. ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೀಟಾಗಿ ಇಟ್ಕೊಂಡು ಮತ್ತೊಂದು ಕಂಬನ ಮಾಡ್ಕೊಳ್ತೀನಿ. ಕಂಬನ ಮಾಡಿ ಮತ್ತೆ ಇನ್ನೊಂದು ಕಂಬನ ಮಾಡ್ಕೊಳ್ಬೇಕು. ಸೊ ನಾನಿಲ್ಲಿ 2 ಕಂಬಗಳನ್ನ ಒಟ್ಟಿಗೆ ಸೇರಿಸಿ ಪೆಟಲ್ಸ್ನ ಮಾಡ್ಕೊಳ್ತೀನಿ. ಸೊ ಅದಕ್ಕೋಸ್ಕರ ಸ್ವಲ್ಪ ದಾರನ ಮೇಲೆತ್ತಿ ಮತ್ತೊಂದು ಬೀಡ್ನ ಹಾಕ್ಕೊಳ್ತೀನಿ. ಮತ್ತೊಂದು ಬೀಡ್ನ ಇನ್ಸರ್ಟ್ ಮಾಡಿ ಬೀಡ್ನ ಲಾಕ್ ಮಾಡ್ಕೊಳ್ಬೇಕು. ಮತ್ತೆ ಒಂದು ಚೈನ್ನ ಹಾಕ್ಕೊಳ್ಬೇಕು. ಮತ್ತೆ ನಿಡಲ್ ಮೇಲೆ ಒಂದ್ಸಲ ದಾರನ ಸುತ್ತಕೊಂಡು 2 ಕಂಬಗಳನ್ನ ಒಟ್ಟಿಗೆ ಸೇರಿಸಿ ದಾರನ ತಂದು ಡಬಲ್ ಕ್ರೋಷೆ ಕಂಬನ ಮಾಡ್ಕೊಳ್ಬೇಕು. ಸೊ ಇಲ್ಲಿ 4 ಅಥವಾ 5 ಕಂಬಗಳನ್ನ ಮಾಡ್ಕೊಳ್ಬೋದು. ಸೊ ನಾನಿಲ್ಲಿ 3 ಪೆಟಲ್ಸ್ ಆದಮೇಲೆ ಕುಚ್ಚು ಬರೋ ಹಾಗೆ ಮಾಡ್ಕೊಂಡಿದ್ದೀನಿ. ಸೊ ನಿಮಗೆ 2-2 ಪೆಟಲ್ಸ್ ಆದಮೇಲೂ ಕೂಡ ಕುಚ್ಚು ಬರೋ ಹಾಗೆ ಮಾಡ್ಕೊಳ್ಬೋದು ಫ್ರೆಂಡ್ಸ್. ಸೊ ಇನ್ನೊಂದು ಪೆಟಲ್ಸ್ನು ಕೂಡ ನಾನಿಲ್ಲಿ ಮಾಡಿ ತೋರಿಸ್ತೀನಿ ಯಾವ ರೀತಿ ಕಾಣಿಸುತ್ತೆ ಅಂತ. ಸೊ ನೋಡ್ತಿರ್ಬೋದು ಇಲ್ಲಿ 3 ಪೆಟಲ್ಸ್ ಮಾಡ್ಕೊಂಡಿದ್ದೀನಿ. 3 ಪೆಟಲ್ಸ್ ಆದಮೇಲೆ ಮಧ್ಯದಲ್ಲಿ ಕುಚ್ಚು ಬರುತ್ತೆ, ನಂತರ ಮತ್ತೆ 3 ಪೆಟಲ್ಸ್ ಬರುತ್ತೆ. ಮತ್ತೆ ಕುಚ್ಚಿಗೋಸ್ಕರ ನಾನಿಲ್ಲಿ 5 ಕಂಬಗಳನ್ನ ಮಾಡ್ಕೊಳ್ತೀನಿ. ಒಂದು ಕಂಬ ಆಯಿತು, ಮತ್ತೆ 5 ಕಂಬಗಳನ್ನ ಮಾಡ್ಕೊಳ್ಬೇಕಿಲ್ಲಿ. ಕುಚ್ಚಿಗೋಸ್ಕರ 5 ಕಂಬಗಳನ್ನ ಹಾಕಿ 2 ಚೈನ್ ಹಾಕಿ ಮತ್ತೆ 5 ಕಂಬಗಳನ್ನ ಮಾಡ್ಕೊಳ್ಬೇಕು.
ಸೊ ನಾನು ಇಲ್ಲೂ ಕೂಡ 5 ಕಂಬಗಳನ್ನ ಫಿಲ್ ಮಾಡಿ 2 ಚೈನ್ ಹಾಕಿ ತೋರಿಸ್ತೀನಿ ಯಾವ ರೀತಿ ಬರುತ್ತೆ ನಿಮಗೆ ಕುಚ್ಚು ಕಟ್ಕೊಳ್ಳೋದಕ್ಕೆ ಅಂತ. ಫ್ರೆಂಡ್ಸ್ ಇಲ್ಲಿ ನೋಡ್ತಿರ್ಬೋದು ಈ ರೀತಿಯಾಗಿ ಬಂದಿದೆ. ಸ್ಟಾರ್ಟಿಂಗು 3 ಪೆಟಲ್ಸ್ ಬಂದಿದೆ, ನಂತರ ಕುಚ್ಚಿಗೋಸ್ಕರ 5 ಕಂಬಗಳು ಮತ್ತು 2 ಚೈನ್ ಹಾಕಿ 5 ಕಂಬಗಳನ್ನ ಮಾಡ್ಕೊಂಡಿದ್ದೀನಿ. ನಂತರ 3 ಪೆಟಲ್ಸ್ ಬಂದಿದೆ, ಸೊ ನಂತರ ಮತ್ತೆ ಕುಚ್ಚಿಗೋಸ್ಕರ 5 ಕಂಬಗಳು ಬಂದಿದೆ. ಪೂರ್ತಿ ಫಿಲ್ ಮಾಡಿದ್ದೀನಿ ನೋಡ್ತಿರ್ಬೋದು ಇನ್ನೊಂದು ಕುಚ್ಚುವನ್ನು ಮಾಡ್ಕೊಳ್ಳೋದಕ್ಕೆ. ಸೊ ಕೊನೆಯವರೆಗೆ ಇದೇ ರೀತಿ ಹಾಕ್ಕೊಂಡು ಬಂದಿದ್ದೀನಿ ನೋಡಿ, ಇಲ್ಲಿ 3 ಪೆಟಲ್ಸ್ ಮಧ್ಯೆ ಕುಚ್ಚು ಬರೋ ಹಾಗೆ ಮಾಡ್ಕೊಂಡಿದ್ದೀನಿ. ಸೊ ಈ ರೀತಿ ಬರುತ್ತೆ ಫ್ರೆಂಡ್ಸ್ ಡಿಸೈನು, ತುಂಬಾ ಈಸಿ ಇದೆ. ಒಂದೇ ಸ್ಟೆಪ್ಪಲ್ಲಿ ಈ ರೀತಿ ಒಂದು ಸಿಂಪಲ್ ಡಿಸೈನ್ನ ಹಾಕ್ಕೊಳ್ಬೋದು. ಸೊ ಕೊನೆಯಲ್ಲೂ ಕೂಡ ನಾನಿಲ್ಲಿ ಲಾಕ್ ಮಾಡಿ ಹಾಗೆಯೇ ಲಾಕ್ ಮಾಡ್ಕೊಳ್ತಿದ್ದೀನಿ, ಡಬಲ್ ಕ್ರೋಷ ಮಾಡ್ಕೊಳ್ತಾ ಇಲ್ಲ. ಹಾಗೆಯೇ ಸಿಂಗಲ್ ಕ್ರೋಷನ 2 ಸಲ ಮಾಡಿಕೊಂಡು ಎಕ್ಸ್ಟ್ರಾ ಒಂದು 2 ಅಥವಾ 3 ಚೈನ ಹಾಕ್ಕೊಂಡು ದಾರನ ಕಟ್ ಮಾಡ್ಕೊಳ್ತೀನಿ. ದಾರನ ಕಟ್ ಮಾಡಿ ನಿಡಲ್ನ ನಮ್ಮ ಸೈಡ್ ಎಳ್ಕೊಂಡ್ರೆ ಅದು ಟೈಟಾಗಿ ಕೂರುತ್ತೆ. ಸೊ ಅದನ್ನು ನಾವು ಹಿಂದೆ ಗಮ್ ಹಾಕಿ ಅಂಟಿಸ್ಕೊಳ್ಬೇಕಾಗುತ್ತೆ, ಅಥವಾ ಕುಚ್ಚು ಬಂದರೆ ಸೇರಿಸಿ ಕಟ್ಕೊಳ್ಬೇಕು. ಸೊ ಇದಕ್ಕೆ ಕುಚ್ಚನ್ನು ಕೂಡ ನಾನು ಹಾಕಿ ತೋರಿಸ್ತೀನಿ. ಈ ರೀತಿ ಬಂದಿದೆ ಫ್ರೆಂಡ್ಸ್, ತುಂಬಾ ಈಸಿ ಡಿಸೈನ್, ಸಿಂಪಲ್ ಡಿಸೈನು. ಇದಕ್ಕೆ ಪ್ರೈಸ್ ಬಂದು 150 ರಿಂದ 300. ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ, ಕಮ್ಮಿನೂ ಕೂಡ ಮಾಡ್ಕೊಳ್ಬೋದು ಅಥವಾ ಜಾಸ್ತಿನೂ ಕೂಡ ಮಾಡ್ಕೊಳ್ಬೋದು. ಸೊ ನಾನಿಲ್ಲಿ 3 ಪೆಟಲ್ಸ್ಗಳ ಮಧ್ಯೆ ಕುಚ್ಚು ಬರೋ ಹಾಗೆ ಮಾಡ್ಕೊಂಡಿದ್ದೀನಿ. ನೀವು 2 ಅಥವಾ 4 ಪೆಟಲ್ಸ್ನೂ ಕೂಡ ಮಾಡ್ಕೊಳ್ಬೋದು. ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಿಗಿನರ್ಸ್ಗಂತೂ ತುಂಬಾ ಈಸಿ ಡಿಸೈನು ಫ್ರೆಂಡ್ಸ್, ನೀವೊಮ್ಮೆ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ ಡಿಸೈನು. ಫ್ರೆಂಡ್ಸ್ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಫೇಸ್ಬುಕ್ಕಲ್ಲಿ ಏನಾದರೂ ವಾಚ್ ಮಾಡ್ತಿದ್ರೆ ಫೇಸ್ಬುಕ್ ಪೇಜ ಫಾಲೋ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.